ಏಷ್ಯಾದಲ್ಲಿ ತ್ವರಿತಗತಿಯಲ್ಲಿ 6,000 ಏಕದಿನ ಅಂತಾರಾಷ್ಟ್ರೀಯ ರನ್ ಗಳಿಸಿ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಮತ್ತೊಂದು ದಾಖಲೆ ಬರೆದಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅವರ ಹೆಸರಿನಲ್ಲಿದ್ದ ಈ ದಾಖಲೆಯನ್ನ ಕೊಹ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ 3ನೇ ಏಕದಿನ ಪಂದ್ಯದಲ್ಲಿ ಸಾಧಿಸಿದ್ದಾರೆ. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 5 ಏಕದಿನ ಪಂದ್ಯಗಳ ಸರಣಿಯ 3ನೇ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಶತಕ ಬಾರಿಸಿದ್ರು. ಪಂದ್ಯ ಗೆಲ್ಲಲಾಗಲಿಲ್ಲ, ಆದರೆ ಅನೇಕ ದಾಖಲೆಗಳನ್ನು ಮುರಿದ್ರು. ಇದೇ ಪಂದ್ಯದಲ್ಲಿ ಏಷ್ಯಾದಲ್ಲಿ 6,000 ರನ್ ಗಡಿ ದಾಟಿದ್ರು. ಈ ಮೂಲಕ ಏಷ್ಯಾದಲ್ಲಿ 6,000 ರನ್ ಗಡಿ ದಾಟಿದ 12ನೇ ಆಟಗಾರ ಎನಿಸಿದ್ರು. ಸಚಿನ್ ತೆಂಡೂಲ್ಕರ್ ಈ ಹಿಂದೆ 142 ಇನ್ನಿಂಗ್ಸ್ಗಳಲ್ಲಿ 6,000 ರನ್ ಗಡಿ ದಾಟಿ ದಾಖಲೆ ಬರೆದಿದ್ರು. ಆದರೆ ವಿರಾಟ್ ಕೊಹ್ಲಿ 117 ಇನ್ನಿಂಗ್ಸ್ನಲ್ಲೇ 6,000 ರನ್ ಗಳಿಸಿ ಆ ದಾಖಲೆಯನ್ನು ಅಳಿಸಿ ಹಾಕಿದ್ದಾರೆ. ಇತ್ತೀಚೆಗಷ್ಟೇ ವಿರಾಟ್ ಕೊಹ್ಲಿ 10,000 ರನ್ ಗಳಿಸಿ ಕೀರ್ತಿಗೆ ಪಾತ್ರರಾಗಿದ್ದರು.